ಕಾಂಗ್ರೆಸ್ ಆಗಿದೆ, ಒಳ್ಳೆಯವರ ಮನೆ ಆಗಿದೆ. ಈ ಚುನಾವಣೆಯಲ್ಲಿ ಹೋರಾಟ ಮಾಡುವ ಶಕ್ತಿಯನ್ನು ಕಳ್ಕೊಂಡಿದೆ. ಯುದ್ಧ ಕಾಲಕ್ಕಿಂತ ಮುಂಚೆಯೇ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟಿದೆ. ಹಾಗಾಗಿ ಕನಕಪುರದಲ್ಲಿ ಡಿ ಕೆ ಸುರೇಶ್ ಅವರ ಇನ್ನೊಂದು ನಾಮಪತ್ರ ಸಲ್ಲಿಕೆ ಮಾಡತಕ್ಕಂತೆ ಹೋಗಿದ್ದಾರೆ. ಚುನಾವಣೆಯ ಬರುವ ಮುಂಚೆ ಸಿದ್ದರಾಮಯ್ಯ ಸೂರಿನ ಭಯದಲ್ಲಿದ್ದಾರೆ, ಡಿ ಕೆ ಶಿವಕುಮಾರ್ ಕಾನೂನಿನ ಭಯದಲ್ಲಿದ್ದಾರೆ, ಖರ್ಗೆ ಅವರು ಚಂಚಲತೆಯಲ್ಲಿದ್ದಾರೆ ಕೇಂದ್ರದಲ್ಲಿ ಗೃಹ ರಾಜ್ಯ ಕೊಡುವ ಯಾರನ್ನು ಯಾರು ಸೋಲಿಸುವಂತ ಚಿಂತೆಯಲ್ಲಿದ್ದಾರೆ ಕಾಂಗ್ರೆಸ್. ಅವರೀಗ ಹೋರಾಟ ಬಿಜೆಪಿಯವರಲ್ಲ, ಡಿ ಕೆ ಶಿವಕುಮಾರ್ ಹೋರಾಟದ ಬಗ್ಗೆ ಚಿಂತನೆಯಲ್ಲಿದ್ದಾರೆ, ಸಿದ್ದರಾಮಯ್ಯ ಕಟ್ಟಪಡುವ ಬಗ್ಗೆ ಚಿಂತೆ ಇದ್ದಾರೆ, ಪರಮೇಶ್ವರ ಚಿತ್ತಾಪುರದ ಕಡೆ ನೋಡ್ತಾ ಇದ್ದಾರೆ. ಚಿತ್ತಾಪುರದವರು ಈ ಸಲ ತಮ್ಮನ್ನು ಎಲ್ಲಿ ಕಳಿಸ್ತಾರೆ ಅಂತ ಕಾಂಗ್ರೆಸ್ ರಾಜ್ಯದ ಜನತೆ ತೀರ್ಮಾನ ಮಾಡಿದ್ದಾರೆ. ಈ ದೇಶಕ್ಕೆ ಭರವಸೆ ಭವಿಷ್ಯ ಬಿಜೆಪಿ ನರೇಂದ್ರ ಮೋದಿ, ಈ ರಾಜ್ಯದ ಅಭಿವೃದ್ಧಿ ಜನ ಕಲ್ಯಾಣ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಯಡಿಯೂರಪ್ಪ ಮಾರ್ಗದರ್ಶನದಲ್ಲಿ ಬೊಮ್ಮಾಯಿ ನೇತೃತ್ವದಲ್ಲಿ ಈ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೇವೆ. ಬಹುಮತವನ್ನು ಕೊಡಬೇಕಾಗ್ತಕ್ಕಂಥ ಸಂಕಲ್ಪ ಆಶೀರ್ವಾದ ಜನರಲ್ಲಿದೆ. ನಮ್ಮ ಪ್ರಣಾಳಿಕೆ ಜನರು ಕೊಡಬೇಕಾದ ಪ್ರಣಾಳಿಕೆ ಜನ ಆಶೀರ್ವಾದ ಮಾಡ್ತಾರೆ ಅನ್ನೋದಕ್ಕೆ ವಿಶ್ವಾಸ ಇದೆ. ಸರ್ಕಾರದ ಮನೆಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆಗಳು ಬರ್ತಾ ಇದ್ದಾರೆ. ಸಮಸ್ಯೆಗಳಿಂದ ಗ್ರಾಮ ಪಂಚಾಯತ್ಗಳಲ್ಲಿ ಮನೆಗಳಲ್ಲಿ ಜಾಗದ ಕೊರತೆ ಇದೆ. ತುಂಬಾ ಜನರಿಗೆ ಹಕ್ಕು ಪತ್ರ ಇದೆ, ಮನೆ ಕೊಡಬೇಕಾಗ್ತದೆ, ಮನೆ ಬರ್ತದೆ ವಾಪಸ್. ಅದಕ್ಕೋಸ್ಕರ ಈ ಸಾವಿರ ಕಂದಾಯ ಜಾಗಗಳನ್ನು ಗುರುತಿಸಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕನಿಷ್ಠ 1,000 ಜನರಿಗೆ 10,000 ಜನರಿಗೆ ಹಕ್ಕು ಪತ್ರಗಳನ್ನು ಕೊಡಬೇಕು. ಹಕ್ಕು ಪತ್ರ ಯಾರಿಗೆ ಭೂಮಿ ಭೂಮಿಯ ಬಗ್ಗೆ 10 ಲಕ್ಷ ಮನೆಯ ಗುರಿಯಾಗಿ ಈಗಾಗಲೇ ಕಳೆದ ಬಾರಿ ನಮ್ಮ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ 18,000 ಕೊಠಡಿಗಳಂತ ಶಾಲಾ ಕೊಠಡಿಗಳಂತ ಕೊಡತಕ್ಕಂಥ ಕೆಲಸ ಮಾಡಿದೆ. ಈ ಬಾರಿ ಇನ್ನಷ್ಟು ಅದನ್ನು ಅಪ್ಗ್ರೇಡ್ ಮಾಡಬೇಕು, ಸರ್ಕಾರಿ ಶಾಲೆಗಳನ್ನು ಅಪ್ಗ್ರೇಡ್ ಮಾಡಬೇಕು. ಅದಕ್ಕೋಸ್ಕರ ವಿಶ್ವೇಶ್ವರಯ್ಯ ವಿದ್ಯಾ ಯೋಜನೆ ಅನ್ನತಕ್ಕಂಥ ಹೊಸ ಯೋಜನೆ ಇರುತ್ತೆ. ಉತ್ಪಾದನಾ ವಲಯವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಅದರಲ್ಲಿ ಅನ್ನ ಅಕ್ಷರ ಅಭಿವೃದ್ಧಿ ಆರೋಗ್ಯ ಆದಾಯ ಅಭಯ ಅನ್ನತಕ್ಕಂಥ 6 ಅಂಶಗಳಲ್ಲಿ ಪ್ರಣಾಳಿಕೆಯನ್ನು. ಅದಕ್ಕೋಸ್ಕರ ಮಹಾನಗರ ಪಾಲಿಕೆಯ ವಾರ್ಡ್ಗಳಲ್ಲಿ ಅಟಲ್ ಆಹಾರ ಕೇಂದ್ರಗಳಿವೆ. ಪ್ರತಿ ಬಡವರ ಮನೆಗಳಿಗೆ ರೇಷನ್ ಕೊಡ್ತೀವಿ, ಅದರಲ್ಲಿ 5 ಕೆಜಿ ಅಕ್ಕಿ ಈಗಾಗಲೇ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅದಕ್ಕೆ 5 ಕೆಜಿ ಇನ್ನು ಸಿರಿಧಾನ್ಯಗಳನ್ನು ಅದರ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಆಹಾರ ಕೊಡ್ತಾರೆ. ನಮ್ಮ ಕಡೆ ಬಂದ್ರೆ ಗುಜರಾತ್, ನಿಮ್ಮ ಕಡೆ ಬಂದ್ರೆ ರಾಗಿ ಕೊಡುವ 5 ಕೆಜಿ ಅಕ್ಕಿ 5 ಕೆಜಿ ಸಿರಿಧಾನ್ಯ. ಅದರ ಜೊತೆಯೊಂದಿಗೆ 1/4 ಲೀಟರ್ ಹಾಲು ಹೀಗೆ ಮಿನಿಮಮ್ ಹೀಗೆ ಬದಲಾವಣೆಗಳಿಗೆ ತಲುಪಿಸಬೇಕು ಅನ್ನತಕ್ಕಂಥದ್ದು ಆಗ್ತದೆ. ಜೊತೆಗೆ ಹಬ್ಬಗಳು ಬರತಕ್ಕಂಥ ಸಂದರ್ಭದಲ್ಲಿ ಗಣೇಶನ ಹಬ್ಬ, ದೀಪಾವಳಿ ಹಬ್ಬ, ಯುಗಾದಿ ಹಬ್ಬಗಳು ಬಂದಂಥ ಸಂದರ್ಭ 3 ಗ್ಯಾಸ್ ಸಿಲಿಂಡರ್ಗಳನ್ನು ಉಚಿತವಾಗಿ ಕೊಡಬೇಕು. ರಾಜ್ಯದಲ್ಲಿ 3 ಗ್ಯಾಸ್ ಇವತ್ತು ನರೇಂದ್ರ ಮೋದಿ ಅವರ ಕಲ್ಪನೆಯಲ್ಲಿ ಪ್ರತಿಯೊಬ್ಬರಿಗೂ ಮನೆ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವೇನ್ ಮಾಡಿದ್ದೀವಿ ಹೇಳಿದ್ರೆ, ಈ ಮನೆ ಕೊಡಬೇಕು ಅಂತ ಹೇಳಿದ್ರೆ ಆಗ ವ್ಯಾಪಾರಿ ಅಂತ ಕೇಳಿದ್ರು. ಆಗ ಇನ್ನೊಬ್ಬ ಕಾಂಗ್ರೆಸ್ನ ಬಹಳ ದೊಡ್ಡ ನೇತಾರರು ಛಾಯ್ವಾಲ ಅಂತ ಬಹಳ ತಮಾಷೆ ಎಲ್ಲ ಪರಿಣಾಮ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಭಾರತ ಇದೆ. ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಇದ್ದವರು ಪ್ರಧಾನಮಂತ್ರಿ ಆಗ್ತದೆ. ಸಿದ್ದರಾಮಯ್ಯ 40 ಘಟಕಗಳು ಅಧಿಕಾರ ಪಡೆದಿದ್ದಾರೆ. ಈ ಬಾರಿ ಖರ್ಗೆ ಮತ್ತು
ಪ್ರಧಾನಮಂತ್ರಿಗಳ ಘೋಷಣೆ ಮಾಡಿರುವುದಿಲ್ಲ. ಕರ್ನಾಟಕ ಕಾಂಗ್ರೆಸ್ ಮುಕ್ತ ಆಗಲ್ಲ. ಅತಿ ಹೆಚ್ಚು ಜನ ನರೇಂದ್ರ ಮೋದಿ ಅವರನ್ನು ಪ್ರೇರಿಸುವಂತ ದೇಶದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳಿರುತ್ತಾರೆ. ಎಲ್ಲರಿಗೂ ನೋವಾಗಿದೆ. ಪ್ರಧಾನಮಂತ್ರಿ ಬಗ್ಗೆ ಇಂತಹ ಕೆಟ್ಟದಾಗಿದೆ ನಮ್ಮ ಮಾತನಾಡತಕ್ಕಂಥದ್ದು. ಕರ್ಗಲ್ ತಿಳ್ಕೋಬೇಕು, ಅವನ್ನ ಕಲಬುರಗಿಯ ಜನರೇ ನಾರಾಯಣ ಮನೆ ಕಳಿಸಿದ್ದಾರೆ. ಹಿಂದಿನ ಬಾರಿಯಿಂದ ಬಂದ ಈ ಬಾರಿ ಸಣ್ಣ ಕರ್ಗಯನ್ನು ಮನೆ ಕಳಿಸಿದ್ದಾರೆ. ಇದರಬೇಕಾದ ವಾತಾವರಣ ಬಿಜೆಪಿ ಮಾಡುತ್ತಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಭಯದಲ್ಲಿದ್ದಾರೆ. ನಾವೇನು ಹೇಳಿಲ್ಲ, ಯಾವ ಸರ್ಕಾರವೂ ಇಲ್ಲ. ಆದ್ರೆ ಅವರು ಹೇಳ್ಕೊಡ್ಬೇಕು, ನಾನು ದೇವಿಯ ತಲೆ ಕೈಗೊಂಡು ನಾವೇ ಅವ್ರು ಹೇಳ್ಬೇಕು ನಮಗೆ. ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಹೋರಾಟ ಮಾಡಿದವರೆಲ್ಲ ಭಯದಲ್ಲಿದ್ದಾರೆ. ಆ ಭಯದಿಂದ ಕಗ್ಗೆ ಹೆಸರೇಳಿದೆ. ಇವರು ಕಗ್ಗೆ ಹೆಸರೇಳಿ ಸಿದ್ದರಾಮಯ್ಯ ಇದ್ದನಿದ್ದೇ ಹೋಗಿದೆ ನೇತೃತ್ವದಲ್ಲಿ ಚುನಾವಣೆ. ಮಾಡಿಲ್ಲ ಇಲ್ಲಿ ಇರ್ತಕ್ಕಂಥ ಪರ್ಸೆಂಟೇಜ್ಗಳಲ್ಲಿ 4% ಹಂಚಿದೆ. ನಾವು ಹೋಗಬೇಕು.